adam. Karına. ಕರ್ಣನ ಹೆತ್ತ ತಾಯಿ ರಾಧಾ ಮೇಡಮ್. ಅಂದ್ರೆ ಅಲ್ಲಿ ನಾನು ಅನುಮಾನ ಪಟ್ಟಿದ್ದು ನಿಜ ಆಯ್ತು. ಈ ಫೋಟೋನು ಅದನ್ನೇ ಹೇಳ್ತಿದೆ. ರಾಧಾ ಮೇಡಮ್, ನಿಮ್ ಹಿಂದಿನ ಬದುಕಿನ ಸಂಗತಿಗಳನ್ನ ಯಾವತ್ತೂ ಹೇಳ್ಕೊಂಡಿಲ್ಲ ನನ್ನ ಹತ್ರ. ಹೆತ್ತು ಮಗದಿಂದ ದೂರ ಇರೋಂತ ದೊಡ್ಡ ನೋವು ಇನ್ನೊಂದಿರಕ್ ಸಾಧ್ಯನೇ ಇಲ್ಲ. ನಿಮಗೊಬ್ಬ ಮಗ ಇದಾನ? ನಿನ್ ಯಾವ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ ಸಾಹಿತ್ಯ. ಮೇಡಮ್, ಇದು ನಿಮ್ ಮಗನ ಫೋಟೋನ? ಹೌದು ಸಾಹಿತ್ಯ, ಇವೆಲ್ಲ ನನ್ ಮಗನ್ ಬರ್ಡೇಗೆ ಅಂತ ತಂದಿದ್ದು. ನನ್ ಹೆತ್ತ ಮಗಂಗೆ ಹುಟ್ಟದ ಹಬ್ಬ ದಿನ ನನ್ನ ಕೈಯಾರೆ ಗಿಫ್ಟ್ ಕೊಡೋ ಭಾಗ್ಯನೂ ನನಗಿಲ್ಲಮ್ಮ. ನಿಮ್ ಮಗನ ಹೆಸರು ಕರ್ಣನ ಮೇಡಮ್? ನಿನ್ನ ನೋಡ್ತೀನಿ ಅಂತ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ನಿನ್ಗೆ ನಿನಗ್ ನನ್ ನೋಡ್ತಪ್ಪ ನೆನ್ಪಿದ್ಯಾ? ಹೌದು, ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ರಾಧಾ ಮೇಡಮ್ ಬರ್ತಡೇ ದಿನ ಕರ್ಣನ್ ನೋಡಿ ಅಷ್ಟೊಂದು ಖುಷಿ ಪಟ್ರು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ನೀ ಮೊದ್ಲು ಅವ್ರನ್ನ ಆಚೆ ಕಳ್ಸು. ಯಾರನ್ನ ಆಚೆ ಕಳಿಸ್ಬೇಕು ಮೇಡಮ್, ಯಾಕ್ ಕಳಿಸ್ಬೇಕು? ಕರ್ಣ ಮತ್ತೆ ರಾಜೇಂದ್ರ ಪ್ರಸಾದ್ ಅವ್ರನ್ನ. ಹೌದು ಹೌದು, ನನಗೆ ಇವಾಗ ಅರ್ಥ ಆಗ್ತಿದೆ ಯಾಕ ಅವತ್ತು ರಾಜೇಂದ್ರ ಪ್ರಸಾದ್ ಸರ್ ಮನೆಗೆ ಬಂದಾಗ ರಾಧಾ ಮೇಡಮ್ ಹಿಂದಿನ ಬಾಗಿಲಿಂದ ಹೋದ್ರು ಅಂತ ನಂಗೆ ಇವಾಗ ಅರ್ಥ ಆಗ್ತಿದೆ. ನಮ್ ರಾಧಾ ಮೇಡಮ್ಗೆ 100 ವರ್ಷ ಆಯ್ತು, ಅವ್ರ ಬಗ್ಗೆ ಮಾತಾಡ್ತಿದ್ದಂಗೆ ಅವರೇ ಬಂದ್ಬಿಟ್ರು. ರಾಧಾ ಮೇಡಮ್, ರಾಧಾ ಮೇಡಮ್ ಇಲ್ಲಿ ಬನ್ನಿ. ಮತ್ತು ಕಾಲೇಜ್ನಲ್ಲಿ ವನಜಾ ಮೇಡಮ್ ಬಂದಿದ್ದಿನ ರಾಧಾ ಮೇಡಮ್ನ ಎಷ್ಟು ಕರಿತಿದ್ರು ಹಿಂದೆ ತಿರುಗಿ ನೋಡಿದೆ ಅವ್ರು ಹೊಟ್ಟೋದ್ರು ಯಾಕೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ರಾಧಾ ಮೇಡಮ್ ಯಾಕೋ ಗೊತ್ತಿಲ್ಲ ಮೇಡಮ್, ಕರ್ಣ ಅವರು ಅವ್ರ ಹೆತ್ತ ತಾಯಿ ವಿಷಯ ತೆಗೆದ್ರೆ ಉರ್ದು ಬೀಳ್ತಾರೆ. ಕಾಲ ಬಂದಾಗ ಎಲ್ಲ ಸರಿಗ್ ಹೋಗುತ್ತೆ ಬಿಡು. ಪಾಪಮ್ಮ ಹೇಗಿದ್ದಾರೆ? ನಿಮಗ್ ಪಾಪಮ್ಮ ಹೇಗ್ ಗೊತ್ತು? ಸರಿ ಸಾಹಿತ್ಯ, ನಿಮ್ ಮಲ್ಕೊಮ್ಮ, ಗುಡ್ ನೈಟ್. ಅಲ್ಲ, ಕರ್ಣನ್ ಮನೆ ಇರೋ ಪಾಪಮ್ಮ ಪಾಪಮ್ಮ ರಾಧಾ ಮೇಡಮ್ ಹೇಗ್ ಗೊತ್ತು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ನಿಮ್ ರಾಧಾ ಮೇಡಮ್ ಮೋದಕನ, ನನ್ನ ಅನು ಮಾಡಿದಾಗೆ ಇತ್ತು. ಆ ಹೆಂಗಸಿನ ಜೊತೆ ರಾಧಾ ಮೇಡಮ್ ನ ಹೋಲಿಸ್ಬೇಡಿ ಡ್ಯಾಡ್. ಅನು ನನ್ನ ಬದುಕಿನ ಭಾಗ ಆಗಿದ್ದವರು, ನಿನಗೆ ಜನ್ಮ ಕೊಟ್ಟವರು. ರಾಧಾ ಮೇಡಮ್ ಕರ್ಣನ್ ಹೆತ್ತ ತಾಯಿ. ಸುಲೋಚನಾ, ಎಲ್ಲ ಬೇಗ ತಗೊಂಬನ್ನಿ, ಪೂಜೆಗೆ ಲೇಟ್ ಆಗತ್ತೆ. ಭರತ್ ಎಲ್ಲಿ ಹೋದ? ಯಾಕೆ ಕರೆಕ್ಟ್ ಟೈಮಿಗೆ ಮಾಯಾಗಿ ಹೋಗ್ತಾನವನು? ಇಲ್ಲೇ ಎಲ್ಲೋ ಹೊರಗೆ ಹೋಗಿರ್ತಾನೆ, ಬರ್ತಾನೆ ಬಿಡಿ ಅದ್ಕೆ. ಕರ್ಣ, ಹೇಗ್ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಿಂಚು, ಸಾಹಿತಿ ಅವ್ರಿಗೆ ಗಣೇಶ ವಿಸರ್ಜನೆಗೆ ಬರೋದಕ್ಕೆ ಹೇಳಿದ್ದೆ, ಒಂದು ಸ್ವಲ್ಪ ಅವ್ರಿಗೆ ಕಾಲ್ ಮಾಡಿ ನೆನಪಿಸ್ತೀಯಾ? ಹಾಂ, ಹಾಗೆ ಅವ್ರಿಗೆ ಗಣೇಶ ವಿಸರ್ಜನೆ ಮಾಡೋ ಲೊಕೇಶನ್ ಕೂಡ ಕಳಿಸ್ಬಿಡು, ಓಕೆನಾ? ಅದು ನೈವೇದ್ಯಕ್ಕೆ ಇಟ್ಟಿರೋದು, ಈಗ ತಿನ್ನಂಗಿಲ್ಲ. ಏ ತಿಂಡಿ ಪೋತ, ಅಡುಗೆ ಮನೆಯಲ್ಲಿ ಏನಾದರೂ ಇರುತ್ತೆ, ತಿನ್ನು ಹೋಗು. ಹ
ಯಾಕೆ ಇವತ್ತು ಇಷ್ಟೊಂದು ಸುಸ್ತಾಗ್ತಿದೆ? ಗಣೇಶ ಬಿಡ್ಬೇಕಾದ್ರೆ ಹೇಗೆ ಡ್ಯಾನ್ಸ್ ಮಾಡೋದು? ಏನಾದರೂ ಎನರ್ಜಿ ಆಗ್ಬೇಕಲ್ಲ. ಸಿಕ್ತು ದಾರಿ. ಮಿಲ್ಕ್ ಮೇಡ್ ಪಲ್ಪಿ ಆರೆಂಜ್. ಹಾ, ಈಗ ಎನರ್ಜಿ ಬಂತು. ಈಗ ನಾನು ಮಾಡೋ ಡ್ಯಾನ್ಸ್ ನೋಡಿ ಗಣೇಶ ನಂಜದ ಸ್ಟೆಪ್ ಹಾಕ್ಬೇಕು. ನಾನು ಸ್ವಲ್ಪ ಆಚೆ ಹೋಗ್ಬರ್ತೀನಿ. ಹಾವಾ, ಗಣೇಶ ವಿಸರ್ಜನೆ ಟೈಮ್ ಆಯ್ತು, ಎಲ್ಲಿಗೆ ಹೊರಟ್ರೆ? ಅದು ಇನ್ಸ್ಪೆಕ್ಟ್ರು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗು ಅಂತ ಹೇಳಿದ್ರಲ್ಲ, ಆ ವಿಷಯನ ಇಗ್ನೋರ್ ಮಾಡೋದು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ನಾನೇ ಹೋಗ್ಬಂದ್ಬಿಡ್ತೀನಿ. ಅಯ್ಯೋ ಭಾವ, ನೀವ್ ಯಾಕೆ ಹೋಗ್ತೀರಾ? ವಿಸರ್ಜನೆ ಟೈಮಲ್ಲಿ ನೀವೇ ಇಲ್ಲ ಅಂದ್ರೆ ಹೇಗೆ? ನಾನು ಹೋಗ್ಬರ್ತೀನಿ ಬಿಡಿ. ಅಯ್ಯೋ ನೀನ್ ಬೇಡ ಪ್ರಸನ್ನ, ನಾನು ಹೋಗ್ಬರ್ತೀನಿ ಬಿಡು. ಅಯ್ಯೋ ಭಾವ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾನು ಈಗ ಹೋಗಿ ವಿಸರ್ಜನೆ ಟೈಮಿಗೆ ಅಲ್ಲಿಗೆ ಬರ್ತೀನಿ. ನೀವು ಸ್ಟೇಷನ್ ಗೀಷನ್ ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನೀವ್ ಇಲ್ಲೇ ಇದ್ದು ಗಣೇಶನ್ನ ಕಳ್ಸ್ಕೊಡಿ. ಹಾ, ನಾ ಹೋಗ್ಬರ್ತೀನಿ. ಸರಿ, ಹಾಗಾದ್ರೆ ಹಾಗೆ ಮಾಡು, ನೀನೇ ಹೋಗ್ಬಾ. ಹಾ, ಮತ್ತಿನ್ನಾಗ್ತಡ? ಗಣೇಶ ವಿಸರ್ಜನೆ ಮಾಡ್ಬಿಡೋಣಲ್ವಾ, ಕಲ್ಯಾಣಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ. ಲೆಟ್ಸ್ ಡೂ ಇಟ್. ಖಂಡಿತ ಡಾಡಿ. ಕರ್ಣ, ಭರತ್ ಎಲ್ಲೋ? ಈ ಟೈಮಲ್ಲಿ ಅವ್ನು ಇರ್ಬೇಕು ತಾನೆ ಮನೇಲಿ? ಅಮ್ಮ, ಅವನನ್ನ ನಾನೇ ಒಂದ್ ಕೆಲ್ಸದ ಮೇಲೆ ಹೊರಗಡೆ ಕಳ್ಸಿದೀನಿ. ಏನ್ ಯೋಚನೆ ಮಾಡ್ಬೇಡ, ವಿಸರ್ಜನೆ ಟೈಮಿಗೆ ಕರೆಕ್ಟ್ ಆಗಿ ಅವ್ನ ಅಲ್ಲಿಗೆ ಬರ್ತಾನೆ. ಹೌದಾ? ಸರಿ, ಹಾಗಾದ್ರೆ ಪೂಜೆ ಶುರು ಮಾಡೋಣ. ಅದು ಪೂಜೆಗೆ ಟೈಮ್ ಆಯ್ತು, ಬೇಗ ಬಾ. ಸುಲೋಚನಾ, ಎಲ್ಲರನ್ನೂ ಕರ್ಕೊಂಡ್ ಬನ್ನಿ. ಗಣಪತಿ ಬಾಪ್ಪ. ಗಣಪತಿ ಬಾಪ್ಪ. ಹೌದು ಮೇಡಮ್, ಎಷ್ಟು ಬೇಗ ಪೋರ್ಷನ್ಸ್ ಮುಗಿಸ್ತೀವೋ ಅಷ್ಟೇ ಒಳ್ಳೇದು. ಸ್ಟೂಡೆಂಟ್ಸ್ಗೂ ಎಕ್ಸಾಮ್ಗೆ ಓದಕ್ಕೆ ಟೈಮ್ ಸಿಗತ್ತೆ. ಮೇಡಮ್, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಅರೆ ಸಾಹಿತ್ಯ, ನೀ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಅದು ನನ್ನ ಕಾಲಲ್ಲಿ ಇದ್ದೆ. ಎಷ್ಟೊತ್ತಾಯ್ತಮ್ಮ ಬಂದು? ತುಂಬಾ ಹೊತ್ತೇನಾಗಿಲ್ಲ ಮೇಡಮ್, ಈಗ ಸ್ವಲ್ಪ ಹೊತ್ತು ಮುಂಚೆ ಬಂದೆ. ಆದ್ರೆ ಸತ್ಯ ತಿಳ್ಕೊಳಕ್ಕೆ ಜಾಸ್ತಿ ಹೊತ್ತು ಬೇಕಾಗಲ್ಲ ಅಲ್ವಾ? ಅಂದ್ರೆ ಅರ್ಥ ಆಗ್ಲಿಲ್ಲ, ಯಾವ ಸತ್ಯ? ಏನಿಲ್ಲ ಮೇಡಮ್. ಹಾ, ನೀವು ಮಾಡಿದ ಮೋದಕನ ಕರ್ಣ ಅವ್ರ ತಂದೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ತಗೊಂಡೋಗ್ ಕೊಟ್ಟೆ. ಅವರಿಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಮೋದಕನ ತಿಂದು ಹೊಗ್ಳಿದ್ದೆ ಹೊಗ್ಳಿದ್ದು. ಹಾ, ನೀವು ಮಾಡಿದ ಮೋದಕ ಅವ್ರ ಮೊದಲನೇ ಹೆಂಡತಿ ಅನು ಅನು ಇದಾರಲ್ಲ ಮೇಡಮ್, ಅವ್ರ ಕೈ ರುಚಿನೇ ನೆನಪಿಸ್ತಂತೆ. ಅವ್ರ ಮೊದಲನೇ ಹೆಂಡತಿ ಅನು ಅನು ಅವ್ರು ಮಾಡಿದ ಮೋದಕ ತರಾನೇ ಇತ್ತಂತೆ ಮೇಡಮ್. ಪಾಪ ಮೇಡಮ್ ರಾಜೇಂದ್ರ ಪ್ರಸಾದ್ ಸರ್, ಅವ್ರ ಮೊದಲನೇ ಹೆಂಡತಿ ಅನು ಇದಾರಲ್ಲ, ಅವ್ರು ಬಿಟ್ಟು ಹೋಗಿ ಎಷ್ಟೋ ವರ್ಷಗಳೇ ಆಗಿದೆಯಂತೆ. ಆದ್ರೂ ಅವರು ಅವ್ರ ನೆನಪಲ್ಲೇ ಪ್ರತಿ ಕ್ಷಣ ಕೊರಗ್ತಿದ್ದಾರೆ. ಪ್ರತಿ ಕ್ಷಣ ಅವ್ರನ್ನ ನೆನಪಿಸ್ಕೋತಾರೆ, ಹೆಜ್ಜೆ ಹೆಜ್ಜೆಗೂ ಅವ್ರನ್ನ ಮಿಸ್ ಮಾಡ್ಕೋತಿರ್ತಾರೆ. ಇಷ್ಟೊಂದು ಪ್ರೀತಿಸೋ ಕಣ್ಣನ್ನ ಆ ಅನು ಅವ್ರು ಯಾಕೆ ಬಿಟ್ಟೋದ್ರು ಅಂತಾನೆ ಗೊತ್ತಿಲ್ಲ. ಅವ್ರ ಕಷ್ಟ ಏನಿತ್ತು ಯಾರು ಗೊತ್ತಮ್ಮ? ಎಲ್ಲ ಹಣೆ ಬರ ಅಷ್ಟೇ.
ಎಲ್ಲ ದೇವ್ರಿಚ್ಛೆ, ಎಲ್ಲ ದೇವ್ರಿಚ್ಛೆ ಅಂತ ಎಲ್ಲಾನು ಬಿಟ್ಟು ಹೋದ್ರೆ ಹೇಗೆ ಮೇಡಮ್? ಅವ್ರ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು, ಏನಾದ್ರೂ ಸಮಸ್ಯೆ ಇದ್ರೆ ಬಗೆಹರಿಸ್ಕೋಬೋದಿತ್ತಲ್ವಾ? ಅನು, ರಾಜೇಂದ್ರ ಸರ್ ಅವರ ಮೊದಲನೇ ಹೆಂಡತಿ ಅನು, ಆಗೊಮ್ಮೆ ಯಾವುದೋ ಕೋಪಕ್ಕೆ ಬಿಟ್ಟು ಹೋಗಿದ್ರು ಅಂತಾನೆ ಇಟ್ಕೊಳ್ಳಿ ಮೇಡಮ್. ಆದ್ರೆ ಕೋಪ ಕಮ್ಮಿ ಆದ್ಮೇಲಾದ್ರೂ ವಾಪಸ್ ಬರ್ಬೋದಿತ್ತಲ್ವಾ? ಹೆತ್ತು ಮಗ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಎಲ್ಲಾರನ್ನು ಬಿಟ್ಟು ಎಲ್ಲೋ ಬೇರೆ ಕಡೆ ಬದುಕೋ ಅವಶ್ಯಕತೆ ಏನಿತ್ತು? ಎಲ್ಲದಕ್ಕೂ ಸಮಯ ಸಂದರ್ಭ ಕೂಡ ಬರ್ಬೇಕಲ್ಲಮ್ಮ. ನಮ್ ಕೈಲಿ ಏನಿರತ್ ಹೇಳು? ಎಲ್ಲದಕ್ಕೂ ಸಮಯ ಸಂದರ್ಭನೇ ಕೂಡಿ ಬರಲ್ಲ ಅಲ್ವಾ ಮೇಡಮ್? ಕೆಲವೊಂದ್ಸಲ ನಾವೇ ಸಮಯ ಸಂದರ್ಭನ ಕೂಡಿಸ್ಕೋಬೇಕು. ಸಹಿತ ಏನ್ ಮಾತಾಡ್ತಿದ್ಯ ಇವತ್ ಯಾಕೋ ನೀನು ಒಗಟ್ಟು ಹೊಟ್ಟಂಗ್ ಮಾತಾಡ್ತಿದ್ಯ? ನೀನ್ ಯಾವತ್ತು ನನ್ನ ಹತ್ರ ಹೀಗ್ ಮಾತಾಡಿಲ್ಲ, ಏನಾಗಿದೆ ನಿನ್ಗೆ? ಎಲ್ಲದಕ್ಕೂ ಕಾರಣ ಇದೆ ಮೇಡಮ್, ಆದ್ರೆ ನಾನು ಏನೂ ಹೇಳಲ್ಲ. ಇವತ್ತು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬೇಕು, ಬನ್ನಿ ನನ್ ಜೊತೆ. ಎಲ್ಲಿಗೆ? ಏನಾಯ್ತು? ನನ್ ಏನು ಕೇಳ್ಬೇಡಿ ಮೇಡಮ್. ಹಾಗಂದ್ರೆ ಹೇಗಮ್ಮ? ನನ್ ಎಷ್ಟೋ ಪ್ರಶ್ನೆಗಳಿಗೂ ನೀವು ಇದೇ ಉತ್ತರ ಕೊಟ್ಟಿದ್ದೀರಾ ಅಲ್ವಾ ಮೇಡಮ್? ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನನ್ನನ್ನ ಏನು ಕೇಳ್ಬೇಡಿ, ನನ್ ಜೊತೆ ಬನ್ನಿ ಮೇಡಮ್ ಅಷ್ಟೇ. ಸರಿ, ಆದ್ರೆ ಎಲ್ಲಿಗೆ ಹೋಗ್ಬೇಕು? ನಾನ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ಮೇಡಮ್. ಅಲ್ಲ ಸಾಹಿತ್ಯ, ಎಲ್ಲಿ ಹೋಗ್ತಾ ಇದೀವಿ ಹೇಳಮ್ಮ, ಬನ್ನಿ. ಈ ವಿಷಯ ಯಾಕೆ ಬಂದ? ಯಾವ್ದು ಕಣ್ಣು ಫೋನ್ ಮಾಡಿ ಹೇಳ್ತೀನಿ. ಅದು ಫೋನ್ ಬರ್ತಿದೆ, ಸ್ವಲ್ಪ ರಿಸೀವ್ ಮಾಡು. ಹಲೋ ಅಣ್ಣ, ಈ ಋಷಿ ರಾಧಾ ಮೇಡಮ್ ಮನೆ ಹತ್ರ ಬಂದಿದ್ದಾನಣ್ಣ. ಓಕೆ, ನೀನು ಅವನನ್ನೇ ಫಾಲೋ ಮಾಡ್ಬಾರದು. ಏನಾದ್ರೂ ಸಸ್ಪಿಷಿಯಸ್ ಅನ್ಸಿದ್ರೆ ನನ್ನ ತಕ್ಷಣ ಕಾಲ್ ಮಾಡು. ಸರಿ ಅಣ್ಣ. ಸಾಕು ಸಾಕು, ಕುಣಿದಿದ್ದು ಸಾಕು, ನಮಗೆ ವಿಸರ್ಜನೆಗೆ ತಡ ಆಗ್ತಾ ಇದೆ. ನೀವು ನೋಡಿ, ಹೋಗಿ ಹೋಗಿ. ಥ್ಯಾಂಕ್ ಯು. ಶ್ರೀ ಶ್ರೀ ಗಣಪತಿಕ್ಕೆ ಜೈ, ಶ್ರೀ ಶ್ರೀ ಗಣಪತಿಕ್ಕೆ ನಮ್ಮ ಪಾದರರಿಗೆ ಜೈ, ಕರ್ಪೂರ ಪ್ರಿಯರಿಗೆ ಜೈ, ಶ್ರೀ ಶ್ರೀ ಗಣಪತಿಕ್ಕೆ ಜೈ. ಬಿಡು ಸಾಹಿತ್ಯ, ಎಲ್ಲಿ ಹೋಗ್ತಾ ಇದೀವಮ್ಮ?
ನನ್ನ ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲಿಗ್ ಹೋದ್ಮೇಲೆ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಬನ್ನಿ ಮೇಡಮ್. ಅದೇನೋ ಹೇಳ್ತಿದ್ರಲ್ಲ, ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕು ಅಂತ, ಅಂತ ಕಾಲ ಇವತ್ ಬಂದಿದೆ. ಬನ್ನಿ ನನ್ ಜೊತೆ. ಯಾವ್ದು ಕಾಲ ಕೂಡ್ ಬಂದಿದೆ? ಏನ್ ಹೇಳ್ತಿದ್ಯಾ ನೀನು? ಆಟೋ ಸಾಹಿತ್ಯ. ಅಲ್ಲಮ್ಮ, ಇವತ್ ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಬನ್ನಿ ನನ್ ಜೊತೆ. ಇದೇನಿದು? ನನಗೆ ಬ್ಲ್ಯಾಕ್ ರೋಸ್ ಇಟ್ಬಿಟ್ರಾ? ಇವಾಗ ನನಗೆ ಏನ್ ಕಾತಿದೆಯೋ. ಇವನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾನೆ? ಈ ರಿಷಿ ಸಾಹಿತ್ಯ ಮತ್ತೆ ರಾಧಾ ಮೇಡಮ್ನ ಫಾಲೋ ಮಾಡ್ತಾನೆ ಅನ್ಕೊಂಡ್ರೆ ಇವ್ನು ಬೇರೆ ಡೈರೆಕ್ಷನ್ ಅಲ್ಲೇ ಹೋಗ್ತಿದ್ದಾನಲ್ಲ. ಯಾರನ್ನ ಫಾಲೋ ಮಾಡ್ದೀಗ? ಸಾಹಿತ್ಯ ಅವ್ರು ಇಲ್ಲೋದ್ರು ಅಂತ ನೋಡೋದಾ, ಇಲ್ಲ ರಿಷಿನ್ ಫಾಲೋ ಮಾಡೋದಾ? ಅಣ್ಣ, ರಿಷಿ ಸಾಹಿತಿ ಅವ್ರನ್ನ ಫಾಲೋ ಮಾಡ್ತಿಲ್ಲ, ಬೇರೆ ಕಡೆ ಎಲ್ಲ ಹೋಗ್ತಿದ್ದಾನೆ. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ಅವ್ನು ನಿನ್ನ ನೋಡಿರ್ಬೇಕು ಭರತ್, ಅದಕ್ಕೆ ಎಲ್ಲೋ ತಪ್ಪಿಸ್ಕೊಂಡು ಹೋಗ್ತಿದ್ದಾನಷ್ಟೇ. ನೀನು ಅವನ್ನ ಫಾಲೋ ಮಾಡೋದೇನ್ ಬೇಡ, ನೇರವಾಗಿ ಇಲ್ಲಿ ಗಣೇಶ ವಿಸರ್ಜನೆ ಜಾಗಕ್ಕೆ ಬಂದು. ಸರಿ ಅಣ್ಣ, ಆಯ್ತು. ಹಲೋ. ಹಲೋ ಸಾಹಿತ್ಯ, ಎಲ್ಲಿದ್ದೀರಾ? ಗಣೇಶ ವಿಸರ್ಜನೆ ಲೊಕೇಶನ್ನ ಸಿಂಚು ಕಳ್ಸಿದ್ರಲ್ವ ನಿಮ್ಗೆ? ಹಾ ಕರ್ಣ, ಕಳ್ಸಿದ್ರೆ. ನಾನು ಆಲ್ರೆಡಿ ಇಲ್ಲಿದ್ದೀನಿ, ಇನ್ನೇನ್ ಬಂದ್ಬಿಡ್ತೀನಿ. ಹ್ಮ್, ಸರಿ, ಬೇಗ ಬನ್ನಿ, ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ. ರಿಷಿ ಎಲ್ಲಿದ್ಯಾ? ರಿಷಿ ಬಂದ್ಯಾ? ರಿಷಿ ಕಾಲ್ ಪಿಕ್ ಮಾಡೋ, ಕಾಲ್ ಪಿಕ್ ಮಾಡೋ, ಕಾಲ್ ಪಿಕ್ ಮಾಡ್ತೀಯ ಇಲ್ವಾ? ರಿಷಿ ಕಾಲ್ ಪಿಕ್ ಮಾಡೋ, ಕಾಲ್ ಪಿಕ್ ಮಾಡೋ, ಕಾಲ್ ಪಿಕ್ ಮಾಡ್ತೀಯ ಇಲ್ವಾ? ರಿಷಿ ಎಲ್ಲಿದ್ಯಾ? ನನಗೆ ಬ್ಲ್ಯಾಕ್ ರೋಸ್ ಇಟ್ಟಿದಾರಲ್ಲ ಅಂತ ಇಲ್ಲಿ ಹುಡ್ಕೊಂಬಂದ್ರೆ ಇಲ್ಲೂ ಇಲ್ವಲ್ಲ ಅವರು. ನಮಸ್ತೆ ಬ್ಲ್ಯಾಕ್ ರೋಸ್.
ಏನ್ ಮಾಡ್ತಿದ್ಯಾ? ನಾನೇನ್ ಮಾಡ್ದೆ ಬ್ಲ್ಯಾಕ್ ರೋಸ್, ನೀವ್ ಕೊಟ್ಟ ಆರ್ಡರ್ ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಸುಳ್ಳು, ಬೆಂಕಿ ಹಚ್ಚೋದು ನನ್ನ ಆರ್ಡರ್ ಅಲ್ಲ. ಬ್ಲ್ಯಾಕ್ ರೋಸ್, ಇಲ್ಲಿವರೆಗೂ ನೀವೇನೆಲ್ಲ ಹೇಳಿದಿರೋ ಅದನ್ನೆಲ್ಲ ಚಾಚು ತಪ್ಪದಂಗೆ ಮಾಡಿದ್ದೀನಿ. ನನ್ನಿಂದ ತುಂಬಾ ಉಪಕಾರ ಪಡ್ಕೊಂಡಿದ್ದೀರಾ ನೀವು. ಈಗ ನನ್ನ ಉಪಯೋಗಕ್ಕೆ ಏನಾದ್ರೂ ಮಾಡ್ಕೋಬೇಕಲ್ವಾ? ಹಾಗಾಗಿ ಅಲ್ಲಿ ಬೆಂಕಿ ಹಾಕ್ದೆ ಅಷ್ಟೆ. ಇದೊಂದ್ಸಲ ನನ್ನ ಬಿಟ್ಬಿಡಿ. ನನ್ನ ಕೆಲಸ ನಾನು ಮುಗಿಸ್ಕೊಂಡು ಆಮೇಲೆ ನೀವು ಹೇಳಿದ್ದನ್ನೆಲ್ಲ ನಾನು ಮಾಡ್ತೀನಿ. ನಾನು ಹಾಕಿದ ಗೆರೆ ಆಚೆ ಈಚೆ ಇರೋದು ಕಲ್ಲು ಮುಳ್ಳುಗಳಲ್ಲ, ಪ್ರಪಾತಗಳು. ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ರು ಕಾಣಿಯಾಗೋಗ್ತೀಯಾ. ಅಯ್ಯಾ ಸಾಕು, ಸುಮ್ಮನಿರಿ ಬ್ಲ್ಯಾಕ್ ರೋಸ್. ಇಂಥದೇ ಮಾತು ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ. ನಾನ್ ನಿಮ್ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದ್ಮೇಲೆ ನೀವು ನನ್ನ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ? ಮಾಡ್ಬೇಕು ಅಷ್ಟೇ. ರಿಷಿ ನೋಡು, ಈಗಿಂದನೇ ಬ್ಲ್ಯಾಕ್ ರೋಸ್ ಇಂದ ನಿನಗೆ ಬರೋ ಇನ್ಸ್ಟ್ರಕ್ಷನ್ಗಳು ನಿಲ್ಲತ್ತೆ. ಈಗ ಶುರುವಾಗಿದೆ ಎಲ್ಲಾ ಮಿಷನ್ಗಳು ಇಲ್ಲಿಗೆ ನಿಲ್ಲತ್ತೆ. ಆಗಲ್ಲ ಬ್ಲ್ಯಾಕ್ ರೋಸ್, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನ್ ಶುರು ಮಾಡಿದ ಕೆಲ್ಸನ ನಾನ್ ಮುಗ್ಸೇ ಮುಗಿಸ್ತೀನಿ. ಅದು ನನಗ್ ಬೇಕಾದಾಗೇನೆ ಮುಗಿಸ್ತೀನಿ, ಅದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.